नमस्कार ಸ್ನೇಹಿತರೆ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಈ ವಿಡಿಯೋದಲ್ಲಿ ಪಿಎಸ್ಐ ಮತ್ತು ಪಿಸಿಗೆ ಬರಬಹುದಂತ ಬಹು ಮುಖ್ಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ ಸೋ ಈ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಜಿಯೋಗ್ರಫಿನ ತಗೊಂಡಿದ್ದೀವಿ ಸೋ ಈ ಸೀರೀಸ್ ನಿಮಗೆ ಬೇಕು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸೋ ಎಸ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಎಕನಾಮಿ ಹಿಸ್ಟರಿ ಪೊಲಿಟಿ ಜಿಯೋಗ್ರಫಿ ಈ ತರ ಎಲ್ಲಾ ಟಾಪಿಕ್ಸ್ ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನಿಮಗೆ ಸೋ ಇದರ ಪಿಡಿಎಫ್ ಬೇಕು ಅಂತ ಅಂದ್ರೆ ನೀವು www.siddhaganga-academy.com ಗೆ ಹೋಗಿ ಅಲ್ಲಿ ಡೌನ್ಲೋಡ್ ಸೆಕ್ಷನ್ ಇದೆ ಆ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಈ ಪಿಡಿಎಫ್ ನ ಡೌನ್ಲೋಡ್ ಮಾಡ್ಕೋಬಹುದು ಬನ್ನಿ ತಡ ಮಾಡದೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಅಮಂಗ್ ದ ಫಾಲೋಯಿಂಗ್ ಸಿಟೀಸ್ ವಿಚ್ ಒನ್ ಇಸ್ ದ ನಿಯರೆಸ್ಟ್ ಟು ದ ಟಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾ ಇದೀವಿ ಕೆಳಗಿನ ನಗರಗಳಲ್ಲಿ ಯಾವುದು ಕರ್ಕಟಕ ಸಂಕ್ರಾಂತಿ ಹತ್ತಿರದಲ್ಲಿದೆ ಅಂತ ಕೇಳ್ತಿದ್ದಾರೆ ಸೋ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮ್ಯಾಪ್ ನ ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೋ ಯಾವೆಲ್ಲ ಸ್ಟೇಟ್ಸ್ ಅಲ್ಲಿ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೋ ಮೊದಲಿಗೆ ಗುಜರಾತ್ ಸೋ ಗುಜರಾತ್ ಆದ್ಮೇಲೆ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಅದೇ ತರ ವೆಸ್ಟ್ ಬೆಂಗಾಲ್ ತ್ರಿಪುರ ಮಿಜೋರಂ ಇಷ್ಟು ಸ್ಟೇಟ್ ಅಲ್ಲಿ ಪಾಸ್ ಆಗೋಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ಬಿ ಕಲ್ಕತ್ತಾ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ಆಪ್ಷನ್ ಬಿ ಕಲ್ಕತ್ತಾ ಸೋ ಇದು ಏನಕ್ಕೆ ತಗೊಂಡಿದ್ದೀವಿ ಪ್ರಶ್ನೆ ಅಂತ ಅಂದ್ರೆ ಐಎಎಸ್ 2003 ನಲ್ಲಿ ಸೋ ಈ ಪ್ರಶ್ನೆನ ಕೇಳಿದ್ರು ಸೋ ನಾವು ಯಾವಾಗಲೂ ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದೀವಿ ಅಂತ ಅಂದ್ರೆ ರೀಡಿಂಗ್ ದ ಪೇಪರ್ ಸೆಟ್ಟರ್ ಮೈಂಡ್ ಅಂತ ಕರೀತೀವಿ ಯಾವಾಗಲೂ ಕ್ವೆಶ್ಚನ್ಸ್ ಗಳು ಏನು ಬರಬಹುದು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಬೇಕು ಸೋ ಅದಕ್ಕೋಸ್ಕರ ಏನು ಅಂತ ಅಂದ್ರೆ ಯುಪಿಎಸ್ಸಿ ಇಸ್ ದ ಟಾಪ್ ಮೋಸ್ಟ್ ಎಕ್ಸಾಮ್ ಇನ್ ಇಂಡಿಯಾ ಸೋ ಯುಪಿಎಸ್ಸಿ ನಲ್ಲಿ ಕೇಳಿದ್ದಾರೆ ಪ್ರಶ್ನೆಗಳನ್ನ ಅಂತ ಅಂದ್ರೆ ಅಂತ ಪ್ರಶ್ನೆಗಳು ರಿಪೀಟ್ ಆಗಬಹುದು ಬೇರೆ ಎಕ್ಸಾಮ್ಸ್ ಅಲ್ಲಿ ಸೋ ಹಾಗಾಗಿ ಅಂತ ಪ್ರಶ್ನೆಗಳನ್ನ ನೀವು ಏನು ಮಾಡಬೇಕು ಫಸ್ಟ್ ಗೆ ನೀವು ಪ್ರಿಪೇರ್ ಆಗ್ತಾ ಹೋಗಬೇಕು ಓಕೆನಾ ಸೋ ಮುಂದೆ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡಿ ಸೋ ಮುಂದೆ ಪ್ರಶ್ನೆ ಏನು ಅಂತ ಅಂದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಸ್ಟೇಟ್ಸ್ ಇನ್ ಇಂಡಿಯಾ ಇಂಡಿಕೇಟ್ಸ್ ದ ಈಸ್ಟರ್ನ್ ಮೋಸ್ಟ್ ಅಂಡ್ ವೆಸ್ಟರ್ನ್ ಮೋಸ್ಟ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ ಸೋ ಭಾರತದ ಕೆಳಗಿನ ಯಾವ ಜೋಡಿ ಪೂರ್ವ ಮತ್ತು ಪಶ್ಚಿಮದ ರಾಜ್ಯವನ್ನು ಸೂಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೋ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್ ಅಂಡ್ ಗುಜರಾತ್ ಅರುಣಾಚಲ್ ಪ್ರದೇಶ್ ಅಂಡ್ ಗುಜರಾತ್ ದ ಈಸ್ಟರ್ನ್ ಮೋಸ್ಟ್ ಸ್ಟೇಟ್ ಇಸ್ ಅರುಣಾಚಲ್ ಪ್ರದೇಶ್ ಅಂಡ್ ವೆಸ್ಟರ್ನ್ ಮೋಸ್ಟ್ ಇಸ್ ಗುಜರಾತ್ ಅಂತ ಕರಿತೀವಿ ವಿಚ್ ಆಫ್ ದ ಫಾಲೋಯಿಂಗ್ ಸಪರೇಟ್ಸ್ ಇಂಡಿಯಾ ಅಂಡ್ ಶ್ರೀಲಂಕಾ ಅಂತ ಕೇಳ್ತಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುತ್ತದೆ ಅಂತ ಹೇಳ್ಬಿಟ್ಟು ಸುಯೆಸ್ ಕೆನಲ್ ಪಾಕ್ ಸ್ಟ್ರೇಟ್ ಬೇ ಗಲ್ಫ್ ಆಫ್ ಕಂಬತ್ ಗಲ್ಫ್ ಆಫ್ ಕಚ್ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಕನ್ಯಾಕುಮಾರಿ ಮತ್ತೆ ಶ್ರೀಲಂಕಾನ ಬೇರ್ಪಡಿಸೋದು ಯಾರು ಅಂತ ಅಂದ್ರೆ ಗಲ್ಫ್ ಆಫ್ ಮನ್ನಾರ್ ಅಂತ ಹೇಳ್ಬಿಟ್ಟು ಸೊ ಶ್ರೀಲಂಕಾ ಮತ್ತೆ ಇಂಡಿಯಾನ ಯಾವುದು ಅಂತ ಅಂದ್ರೆ ಪಾಕ್ ಸ್ಟ್ರೇಟ್ ಬೇ ಅಂತ ಕರಿತೀವಿ ಅಥವಾ ಪಾಕ್ ಬೇ ಅಂತ ಕರಿತೀವಿ ಸೊ ಇದರಲ್ಲಿ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ಪಾಕ್ ಸ್ಟ್ರೇಟ್ ಬೇ ಆಪ್ಷನ್ ಬಿ ಪಾಕ್ ಸ್ಟ್ರೇಟ್ ಬೇ ಓಕೆ ಸೊ ಮುಂದೆ ಪ್ರಶ್ನೆ ನೋಡಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆಫ್ ಇಂಡಿಯಾ ಆಸ್ ಇಂಟರ್ನ್ಯಾಷನಲ್ ಬೌಂಡ್ರಿ ಆನ್ ಇಟ್ಸ್ 3 ಸೈಡ್ ಸೊ ಮೂರು ಸೈಡ್ ಅಲ್ಲೂ ಇಂಟರ್ನ್ಯಾಷನಲ್ ಬೌಂಡ್ರಿ ಇರುವಂತ ಸ್ಟೇಟ್ ಯಾವುದು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಏನಾದ್ರು ಸಿಕ್ಕಿಂ ಇದ್ದಿದ್ರೆ ಆಪ್ಷನ್ ಅಲ್ಲಿ ಬಹಳ ಕನ್ಫ್ಯೂಷನ್ ಆಗಿರೋದು ಬಟ್ ಸಿಕ್ಕಿಂ ಇಲ್ಲ ಸೊ ಹಾಗಾಗಿ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು ಸರಿಯಾದ ಉತ್ತರ ಏನು ಅಂತ ಅಂದ್ರೆ ತ್ರಿಪುರ ಸರಿಯಾದ ಉತ್ತರ ತ್ರಿಪುರ ಏನಕ್ಕೆ ಅಂತ ಅಂದ್ರೆ ಸೊ ಬಾಂಗ್ಲಾದೇಶ್ ನೋಡಿ ಎಲ್ಲಾ ಕಡೆಯಿಂದನೂ ಬಾಂಗ್ಲಾದೇಶ್ ಕವರ್ ಆಗಿದೆ ಸೌತ್ ಅಲ್ಲಿ ಇದೆ ವೆಸ್ಟ್ ಅಲ್ಲಿ ಇದೆ ಮತ್ತೆ ನಾರ್ತ್ ಅಲ್ಲಿ ಇದೆ ಸೊ ಮೂರು ಕಡೆಯಿಂದನೂ ಬಾಂಗ್ಲಾದೇಶ್ ಕವರ್ ಆಗಿದೆ ಈಸ್ಟಲ್ ಮಾತ್ರನೇ ಮಿಜೋರಂ ಮತ್ತೆ ಅಸ್ಸಾಂ ಇದೆ ಓಕೆನಾ ಸೊ ನಿಮ್ಗೆ ಏನಾದ್ರೂ ನಮ್ ಕ್ಲಾಸಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಪಿಎಸ್ಐ ಮತ್ತೆ ಪಿಸಿ ಬ್ಯಾಚಸ್ ಶುರು ಆಗ್ತಾ ಇದೆ ಇದೇ ತಿಂಗಳ 16ನೇ ತಾರೀಕು ಒಂದು ಸೊ ಆಫರ್ ಪ್ರೈಸಸ್ ಅಲ್ಲಿ ಈ ಕ್ಲಾಸಸ್ ಶುರು ಆಗ್ತಾ ಇದೆ ಸೊ ನೀವು 15ರೊಳಗಡೆ ಏನಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಬಹಳಷ್ಟು ಡಿಸ್ಕೌಂಟ್ ಸಿಗುತ್ತೆ ಸೊ ನೀವೇನಾದ್ರೂ ನಮ್ಮ ಸಿದ್ಧಗಂಗಾ ಅಕಾಡೆಮಿನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದೇ ತರ ಏನೆಲ್ಲ ಫೀಚರ್ಸ್ ಇದೆ ಅಂತ ಅಂದ್ರೆ ಸೊ ಒಂದು ಸ್ಪೆಷಲೈಸ್ಡ್ ಆ್ಯಪ್ ಬರುತ್ತೆ ನಿಮಗೆ ಸೊ ನೀವು ಇಲ್ಲಿ ಕ್ಲಾಸಸ್ ಕೇಳಿ ಮನೆಗೆ ಹೋಗಿದ ತಕ್ಷಣ ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಬರುತ್ತೆ ಅದನ್ನ ರಿವೈಸ್ ಮಾಡಿಕೊಂಡು ಮತ್ತೊಮ್ಮೆ ಕ್ಲಾಸಸ್ ನ ಕೇಳ್ಬೋದು ಅದೇ ತರ ಟೆಸ್ಟ್ ಸೀರೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಕ್ಲಾಸಸ್ ಬೋತ್ ಆನ್ಲೈನ್ ಮತ್ತೆ ಆಫ್ಲೈನ್ ಮೋಡ್ ಎರಡರಲ್ಲೂ ಕೂಡ ನಡೆಯುತ್ತೆ ಸೊ ನಿಮ್ಗೆ ಇಷ್ಟ ಇದ್ರೆ ಸೊ ಕೆಳಗೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಆಗ್ಬೋದು ಓಕೆನಾ ಸೊ ಮುಂದೆ ಪ್ರಶ್ನೆ ನೋಡಿ ವೇರ್ ಇಸ್ ಕರಕೋರಂ ಪಾಸ್ ಲೊಕೇಟೆಡ್ ಕರಕೋರಂ ಪಾಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ರೆ ಲಡಾಖ್ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ಉತ್ತರಾಖಂಡ್ ಸೊ ಎಲ್ಲಿದೆ ಅಂತ ಕೇಳ್ತಾ ಇದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ಆಪ್ಷನ್ ಎ ಲಡಾಖ್ ಓಕೆ ಆಪ್ಷನ್ ಎ ಲಡಾಖ್ ಸೊ ಕರಕೋರಂ ಪಾಸ್ ಲೊಕೇಟೆಡ್ ಇನ್ ಲಡಾಖ್ ಅಂಡ್ ಕನೆಕ್ಟ್ ಇಂಡಿಯಾ ವಿತ್ ಟಿಬೆಟ್ ಇಸ್ ಹೈಟ್ ಇಸ್ 5,654 ಮೀಟರ್ ಸೊ ನೀವು ಯಾವಾಗಲೂ ಜಿಯೋಗ್ರಫಿ ಓದ್ತಾ ಇದ್ದೀರಾ ಅಂತ ಅಂದ್ರೆ ಅಟ್ಲಾಸ್ ನ ಸೊ ಜೊತೆಲಿ ಇಟ್ಕೊಂಡಿರ್ಬೇಕು ಅಟ್ಲಾಸ್ ಅಂತ ಅಂದ್ರೆ ಮ್ಯಾಪ್ ಬುಕ್ ನ ಜೊತೆಲಿ ಇಟ್ಕೊಂಡಿರ್ಬೇಕು ಸೊ ತುಂಬಾ ಒಳ್ಳೆ ಅಟ್ಲಾಸ್ ಯಾವುದು ಅಂತ ಅಂದ್ರೆ ಓರಿಯಂಟ್ ಬ್ಲಾಕ್ ಸ್ವ್ಯಾನ್ ಅಂತ ಇದೆ ಸೊ ಆ ಓರಿಯಂಟ್ ಬ್ಲಾಕ್ ಸ್ವ್ಯಾನ್ ನ ನೀವು ಪರ್ಚೇಸ್ ಮಾಡಿ ನಿಮ್ ಜೊತೆಲಿ ಇಟ್ಕೊಂಡ್ರೆ ಈ ತರದ್ನೆಲ್ಲವನ್ನು ಈಸಿಯಾಗಿ ಮ್ಯಾಪ್ ಮಾಡ್ತಾ ಹೋಗ್ಬೋದು ಸೊ ನಾವು ಮ್ಯಾಪ್ ಮಾಡೋದಕ್ಕಿಂತ ನೀವು ಮ್ಯಾಪ್ ಮಾಡಿದ್ರೆ ಅದು ನಿಮ್ ತಲೆಯಲ್ಲಿ ಪರ್ಮನೆಂಟ್ ಆಗಿ ಉಳಿಯುತ್ತೆ ಓಕೆ ಇಲ್ಲಿ ನೋಡಬಹುದು ನೀವು ಕರಕುರಂ ಪಾಸ್ ನ ಸೊ ಇಲ್ಲಿ ಲಡಾಖ್ ಇಂದ ಶುರುವಾಗಿ ಸೊ ನಿಮ್ಗೆ ಟಿಬೆಟ್ ವರ್ಗೂ ಈ ಕರಕುರಂ ಪಾಸ್ ಟ್ರಾವೆಲ್ ಆಗುತ್ತೆ ಹೌ ಮೆನಿ ಸ್ಟೇಟ್ಸ್ ಆಫ್ ಇಂಡಿಯಾ ಆರ್ ಬಾರ್ಡರ್ಡ್ ಬೈ ಭೂತಾನ್ ಭಾರತದ ಎಷ್ಟು ರಾಜ್ಯಗಳು ಭೂತಾನ್ ಗಡಿಯಲ್ಲಿವೆ ಅಂತ ಕೇಳ್ತಾ ಇದ್ದಾರೆ ಸೊ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ಆಪ್ಷನ್ ಎ 4 ಸೊ ಇಂಡಿಯಾ ಶೇರ್ ಬಾರ್ಡರ್ ವಿತ್
ಅಸ್ಸಾಂ ಭೂತಾನ್ ಯಾವೆಲ್ಲ ಸ್ಟೇಟ್ಸ್ ಜೊತೆ ಬಾರ್ಡರ್ ನ ಶೇರ್ ಮಾಡುತ್ತೆ ಅಂದ್ರೆ ಅಸ್ಸಾಂ ಅರುಣಾಚಲ ಪ್ರದೇಶ್ ವೆಸ್ಟ್ ಬೆಂಗಾಲ್ ಸಿಕ್ಕಿಂ ಇಷ್ಟು ಸ್ಟೇಟ್ ಗಳ ಜೊತೆ ಭೂತಾನ್ ಶೇರ್ ಮಾಡುತ್ತೆ ಸೊ ಇದನ್ನೇ ಪ್ರಶ್ನೆ ಮಾಡಬಹುದು ಸೊ ಇದರಲ್ಲಿ ಯಾವೆಲ್ಲ ಸ್ಟೇಟ್ಸ್ ಜೊತೆ ಸೊ ಲೈಕ್ ಭೂತಾನ್ ಬಾರ್ಡರ್ ನ ಶೇರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೊ ಆಪ್ಷನ್ಸ್ ನ ಕೊಟ್ಬಿಟ್ಟು ನಿಮ್ಗೆ ಸೊ ಕ್ವಶನ್ ನ ಫ್ರೇಮ್ ಮಾಡಬಹುದು ಸೊ ನೀವು ಕ್ವಶನ್ ಫ್ರೇಮ್ ಮಾಡಿ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದ್ಸತಿ ನೀವು ಊಹಿಸ್ಕೊಂಡ್ರೆ ಆಬ್ವಿಯಸ್ಲಿ ಓದ್ತಾ ಇರೋದು ಬಹಳ ಈಸಿ ಆಗುತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ನ ಓದ್ತಾ ಇದ್ದೀರಾ ನೀವು ಅಂತ ಅಂದ್ರೆ ನೀವೇ ಗೆಸ್ ಮಾಡ್ಬೇಕು ಓಕೆ ಇದರಲ್ಲಿ ಕ್ವಶನ್ ಫಾರ್ಮ್ ಮಾಡಕ್ ಆಗುತ್ತಾ ಇಲ್ವಾ ಸೊ ಅದು ಗೊತ್ತಾಯ್ತು ನಿಮ್ಗೆ ಅಂತ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಹಳ ಈಸಿ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಮ್ಯಾಪ್ ನ ನೋಡಿದ್ರೆ ಈಸಿಯಾಗಿ ಮ್ಯಾಪ್ ಮಾಡ್ಕೋಬಹುದು ಸೊ ಭೂತಾನ್ ಗೆ ಯಾವೆಲ್ಲ ಸ್ಟೇಟ್ಸ್ ಟಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಿಂ ಅಸ್ಸಾಂ ವೆಸ್ಟ್ ಬೆಂಗಾಲ್ ಅರುಣಾಚಲ್ ಪ್ರದೇಶ್ ಸೊ ಇಷ್ಟು ಕೂಡ ಟಚ್ ಆಗುತ್ತೆ ಇನ್ ವಿಚ್ ಓಷನ್ ಆರ್ ದ ಅವೈನ್ ಐಲ್ಯಾಂಡ್ಸ್ ಲೊಕೇಟೆಡ್ ಅಂತ ಕೇಳ್ತಾ ಇದ್ರೆ ಯಾವ ಓಷನ್ ಅಲ್ಲಿ ಇದೆ ಯಾವ ಸಾಗರದಲ್ಲಿ ಇದೆ ಅಂತ ಕೇಳ್ತಾ ಇದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಪೆಸಿಫಿಕ್ ಸಾಗರ ಪೆಸಿಫಿಕ್ ಓಷನ್ ಅಂತ ಹೇಳ್ಬಿಟ್ಟು ಸೊ ಈ ಅವೈನ್ ಐಲ್ಯಾಂಡ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ಇದು ಅಮೆರಿಕಾದಲ್ಲಿದೆ ಸೊ ಈ ಅವೈಲ್ಯಾಂಡ್ ಐಲ್ಯಾಂಡ್ ಏನಂತ ಅಂದ್ರೆ ಸೊ ಒಂದೇ ಒಂದು ಸ್ಮಾಲ್ ಐಲ್ಯಾಂಡ್ ಇದು ಓಕೆ ಸೊ ಇಲ್ಲೇನು ಅಂತ ಅಂದ್ರೆ 50th ಸ್ಟೇಟ್ ಆಗಿ ಅಮೆರಿಕಾಗೆ ಇದು ಸೇರ್ಪಡೆಗೊಳ್ಳುತ್ತೆ ಇದ್ರ ಮ್ಯಾಪ್ ನ ನೀವು ನೋಡಬಹುದು ಅವೈನ್ ಐಲ್ಯಾಂಡ್ ಎಲ್ಲಿದೆ ಅಂತ ನೋಡಿ ಎಷ್ಟು ದೂರ ಇದೆ ಅವೈನ್ ಐಲ್ಯಾಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಪೆಸಿಫಿಕ್ ಓಷನ್ ಮಧ್ಯದಲ್ಲಿದೆ ಈ ಅವೈನ್ ಐಲ್ಯಾಂಡ್ ಬಹಳ ಸುಂದರವಾಗಿದೆ ಓಕೆ ಸೊ ಬೊರಾಲಿಸಿಸ್ ಅಂತ ಹೇಳ್ಬಿಟ್ಟು ಒಂದು ಫಿನಾಮಿನ ಆಗುತ್ತೆ ಇಲ್ಲಿ ಅದನ್ನ ಜಿಯೋಗ್ರಫಿ ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡುವಾಗ KS ಲೆವೆಲ್ ಅಲ್ಲಿ ಸೊ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಭಾರತದ ಅತಿ ಉದ್ದದ ನದಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಉದ್ದದ ನದಿ ಎಲ್ಲರಿಗೂ ಗೊತ್ತಿರುತ್ತೆ ಸರಿಯಾದ ಉತ್ತರ ಏನು ಅಂತಂದ್ರೆ ಗಂಗಾ ನದಿ ಓಕೆ ಸೊ ಬ್ರಹ್ಮಪುತ್ರ ಕೊಟ್ಟಿದ್ರೆ ನಿಮ್ ಕನ್ಫ್ಯೂಷನ್ ಆಗ್ಬೋದಿತ್ತು ಆಪ್ಷನ್ ಅಲ್ಲಿ ಬಟ್ ಬ್ರಹ್ಮಪುತ್ರ ಕೊಟ್ಟಿಲ್ಲ ಸೊ ಹಾಗಾಗಿ ಸೊ ಭಾರತದ ಅತಿ ಉದ್ದದ ನದಿ ಯಾವುದು ಅಂತ ಅಂದ್ರೆ ಗಂಗಾ ನದಿ ದ ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ ಇಸ್ ದ ಗ್ಯಾಂಜಸ್ ಇಟ್ಸ್ ಲೆಂತ್ ಇಸ್ 2525 ಕಿಲೋಮೀಟರ್ ಓಕೆ ಎಲ್ಲಿ ಹುಟ್ಟುತ್ತೆ ಅಂತ ಹೇಳಿ ನೋಡ್ಕೋಬೇಕು ನೀವು ಸೊ ಆರಿಜಿನೇಟ್ ಫ್ರಮ್ ಗಂಗೋತ್ರಿ ಗ್ಲೇಷಿಯರ್ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಗಂಗೋತ್ರಿ ಗ್ಲೇಷಿಯರ್ ಈ ಗಂಗೋತ್ರಿ ಗ್ಲೇಷಿಯರ್ ಎಲ್ಲಿದೆ ಅಂದ್ರೆ ಉತ್ತರಾಖಂಡ್ ಅಲ್ಲಿದೆ ಓಕೆ ಸೊ ಎಲ್ಲಿ ಮೀಟ್ ಆಗುತ್ತೆ ಅಂತ ಅಂದ್ರೆ ಇದು ಬೇ ಆಫ್ ಬೆಂಗಾಲ್ ಅಲ್ಲಿ ಬಿದೋಗುತ್ತೆ ದ ಗಂಗೆಸ್ ರಿವರ್ ಫ್ಲೋ ಥ್ರೂ 1/4 ಆಫ್ ಇಂಡಿಯಾ 1/4 ಅಷ್ಟು ಅರಿತಾ ಹೋಗುತ್ತೆ ಯಾವೆಲ್ಲ ಸ್ಟೇಟ್ಸ್ ಅಲ್ಲಿ ಅರಿಯುತ್ತೆ ಅಂತ ಕೂಡ ಪ್ರಶ್ನೆ ಕೇಳಬಹುದು ಉತ್ತರಾಖಂಡ್ ಉತ್ತರ ಪ್ರದೇಶ್ ಬಿಹಾರ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಸೊ ಈ 5 ಸ್ಟೇಟ್ ಗಳಲ್ಲಿ ಇದು ಅರಿಯುತ್ತೆ ನೆಕ್ಸ್ಟ್ ನೋಡಿ ಸೊ ಎಲ್ಲಿಂದ ಎಲ್ಲಿಗೆ ಅರಿಯುತ್ತೆ ಅಂತ ಹೇಳ್ಬಿಟ್ಟು ಗಂಗೆ ಈ ತರ ಅರಿಯುತ್ತೆ ಸೊ ಈ ತರ ಅರಿತಾ ಇರೋ ಗಂಗೆನ ನೀವೇನ್ ಮಾಡ್ಬೇಕು ಸೊ ಲೈಕ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು ಅಂತ ಹೇಳಿ ಮ್ಯಾಪ್ ಮಾಡ್ತಾ ಹೋಗ್ಬೋದು ಸೊ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಸೊ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದು ಗಂಗೆಗೆ ಸೊ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದು ಗಂಗೆಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಮುಂದಿನ ಪ್ರಶ್ನೆ ನೋಡಿ ವಿಚ್ ಸ್ಟೇಟ್ ಆಸ್ ದ ಲಾಂಗೆಸ್ಟ್ ಕೋಸ್ಟಲ್ ಬಾರ್ಡರ್ ಇನ್ ಇಂಡಿಯಾ ಭಾರತದಲ್ಲಿ ಅತಿ ಉದ್ದದ ಕರಾವಳಿ ಗಡಿಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ರೆ ಮಹಾರಾಷ್ಟ್ರ ಆಂಧ್ರಪ್ರದೇಶ್ ಗುಜರಾತ್ ಮತ್ತೆ ತಮಿಳ್ನಾಡು ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಸಿ ಗುಜರಾತ್ ಸೊ ಇದು ಗುಜರಾತ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದ್ರೆ ಅಥವಾ ಕೋಸ್ಟಲ್ ಬಾರ್ಡರ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದ್ರೆ ಕೋಸ್ಟಲ್ ಬಾರ್ಡರ್ 7516 ಕಿಲೋಮೀಟರ್ ಇದೆಯಂತೆ 9 ಸ್ಟೇಟ್ ಅಲ್ಲಿ ಈ ಕೋಸ್ಟಲ್ ಬಾರ್ಡರ್ಸ್ ಇದೆ ಯಾವ್ದಾವ್ದು ಅಂತ ಅಂದ್ರೆ ಸೊ ಗುಜರಾತ್ ಬಿಟ್ಟು 9 ಸ್ಟೇಟ್ ಅಲ್ಲಿ ಇದೆ ಸೊ ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಒರಿಸ್ಸಾ ಆಗಿರ್ಬೋದು ಕೇರಳ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಈ ತರ 9 ಸ್ಟೇಟ್ ಅಲ್ಲಿ ಸೊ ಕೋಸ್ಟಲ್ ಬಾರ್ಡರ್ ಇದೆ ಆ 9 ಸ್ಟೇಟ್ ಯಾವುದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಮ್ಯಾಪ್ ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ವೆಸ್ಟ್ ಬೆಂಗಾಲ್ ಅಲ್ಲಿದೆ ಒರಿಸ್ಸಾದಲ್ಲಿದೆ ಆಂಧ್ರಪ್ರದೇಶ ಅಲ್ಲಿದೆ ತಮಿಳ್ನಾಡಲ್ಲಿದೆ ಕೇರಳದಲ್ಲಿದೆ ಕರ್ನಾಟಕದಲ್ಲಿದೆ ಗೋವಾದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಗುಜರಾತ್ ಅಲ್ಲಿದೆ ಇಷ್ಟು ಸ್ಟೇಟ್ ಅಲ್ಲಿ ಬಾರ್ಡರ್ ಇದೆ ಸೊ ಈ ಮ್ಯಾಪ್ ನ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಗುಜರಾತ್ ಅಲ್ಲಿ ತುಂಬಾ ಜಾಸ್ತಿ ಇದೆ ಕೋಸ್ಟಲ್ ಲೆಂತ್ ಎಷ್ಟು ಅಂದ್ರೆ 1514 ಕಿಲೋಮೀಟರ್ ನೆಕ್ಸ್ಟ್ ಬರೋದು ಯಾವುದು ಅಂತ ಅಂದ್ರೆ ಆಂಧ್ರಪ್ರದೇಶ್ ಸೆಕೆಂಡ್ ಮೋಸ್ಟ್ ಲೆಂತಿಯೆಸ್ಟ್ ಕೋಸ್ಟಲ್ ಬಾರ್ಡರ್ ಶೇರ್ಸ್ ವಿತ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ನ ಫ್ರೇಮ್ ಮಾಡಬಹುದು ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ತಮಿಳ್ನಾಡು ಅದಾದ್ಮೇಲೆ ಮಹಾರಾಷ್ಟ್ರ ಓಕೆನಾ ಬುಡಾಪೇಸ್ಟ್ ಇಸ್ ಸಿಚುಯೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ವಿಚ್ ರಿವರ್ ಬುಡಾಪೇಸ್ಟ್ ಯಾವ ನದಿಯ ದಡದಲ್ಲಿದೆ ಸೊ ಹೋಟಲ್ ಬುಡಾಪೇಸ್ಟ್ ಅಂತ ಹೇಳಿ ಒಂದು ಮೂವಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಈ ಬುಡಾಪೇಸ್ಟ್ ಎಲ್ಲಿದೆ ಅಂತ ಅಂದ್ರೆ ಹಂಗೇರಿನಲ್ಲಿದೆ ಸೊ ಯಾವ ನದಿಯ ದಂಡೆಯಲ್ಲಿದೆ ಇದು ಅಂತಂದ್ರೆ ದನುಬೆ ರಿವರ್ ದನುಬೆ ರಿವರ್ ಆಪ್ಷನ್ ಡಿ ದನುಬೆ ರಿವರ್ ಬುಡಾಪೇಸ್ಟ್ ಇಸ್ ದ ಕ್ಯಾಪಿಟಲ್ ಆಫ್ ಹಂಗೇರಿ ಸೊ ಲೊಕೇಟೆಡ್ ಆನ್ ದ ದನುಬೆ ರಿವರ್ ದ ಗ್ರಾಸ್ ಲ್ಯಾಂಡ್ ಇನ್ ಹಂಗೇರಿ ಇಸ್ ಕಾಲ್ಡ್ ಎಸ್ ಪುಸ್ತಾಜ್ ಓಕೆ ಸೊ ಪುಸ್ತಾಜ್ ಅಂತ ಕರಿತೀವಿ ಸೊ ಈ ಗ್ರಾಸ್ ಲ್ಯಾಂಡಿಗೆ ಪುಸ್ತಾಜ್ ಅಂತ ಕರಿತೀವಿ ಸೊ ಇಲ್ಲಿ ನೋಡ್ಬೋದು ದನುಬೆ ರಿವರ್ ಎಷ್ಟು ಕಂಟ್ರೀಸ್ ಅಲ್ಲಿ ಪಾಸ್ ಆಗ್ತಾ ಹೋಗುತ್ತೆ ಅಂತ ಜರ್ಮನಿನಲ್ಲಿ ಹೋಗುತ್ತೆ ಸ್ವಿಸ್ ರಿಪಬ್ಲಿಕ್ ಹೋಗುತ್ತೆ
ಸ್ಲೋವಾಕಿಯಾದಲ್ಲಿ ಹೋಗುತ್ತೆ, ಆಸ್ಟ್ರಿಯಾದಲ್ಲಿ ಹೋಗುತ್ತೆ, ಅದೇ ತರ ಹಂಗೇರಿನಲ್ಲಿ ಹೋಗುತ್ತೆ, ರೊಮಾನಿಯಾದಲ್ಲಿ ಹೋಗುತ್ತೆ, ಸರ್ಬಿಯಾದಲ್ಲಿ ಹೋಗುತ್ತೆ, ಬಲ್ಗೇರಿಯಾದಲ್ಲಿ ಹೋಗುತ್ತೆ. ಇಷ್ಟು ಸ್ಟೇಟ್ ಅಲ್ಲಿ ಇದು ಪಾಸ್ ಆಗಿ ಹೋಗುತ್ತೆ. ದನುಬೆ ರಿವರ್ ಕಟಕ್ ಇಸ್ ಸಿಚುಯೇಟೆಡ್ ಆನ್ ದ ಬ್ಯಾಂಕ್ ಆಫ್ ಇಚ್ ರಿವರ್ ಅಂತ ಕೇಳ್ತಿದ್ದಾರೆ. ಕಟಕ್ ಯಾವ ನದಿಯ ದಡದಲ್ಲಿದೆ ಅಂತ ಹೇಳ್ಬಿಟ್ಟು, ಕಟಕ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಸೊ ಕಟಕ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಸೊ ಯಾವ ನದಿಯ ದಂಡೆ ಮೇಲಿದೆ ಅಂತ ಹೇಳಿ ಕೇಳ್ತಾ ಇದ್ರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾನದಿ. ಸೊ ಕಟಕ್ ಎಲ್ಲಿದೆ ಅಂತ ಅಂದ್ರೆ, ಸೊ ಒಡಿಸಾದಲ್ಲಿದೆ. ವಾಟ್ ಈಸ್ ದ ಮೋಲ್ಟನ್ ಫಾರ್ಮ್ ಆಫ್ ರಾಕ್ಸ್ ಕಾಲ್ಡ್, ಇದನ್ನೇನಂತ ಕರಿತೀವಿ, ಬಂಡೆಗಳ ಕರಗಿದ ರೂಪವನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದ್ರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರಿತೀವಿ. ಮ್ಯಾಗ್ಮಾ ಇಸ್ ದ ಮೋಲ್ಟನ್ ರಾಕ್ ದಟ್ ಈಸ್ ಕಂಪೋಸ್ಡ್ ಆಫ್ ಸಾಲಿಡ್, ಆಫ್ ಮೋಲ್ಟನ್ ಆರ್ ಆಫ್ ಕಂಪ್ಲೀಟ್ಲಿ ಮೋಲ್ಟನ್. ಸೊ ಮೋಲ್ಟನ್ ರಾಕ್ಸ್ ದಟ್ ಫಾರ್ಮ್ ಬಿನೆತ್ ದ ಅರ್ತ್ ಸರ್ಫೇಸ್, ದ ಔಟ್ ಫ್ಲೋಯಿಂಗ್ ಫಾರ್ಮ್ಸ್ ಆಫ್ ಮ್ಯಾಗ್ಮಾ ಆರ್ ಕಾಲ್ಡ್ ಲಾವಾಸ್. ಸೊ ಅದೇನಾದ್ರೂ ಉಕ್ಕಿ ಆಚೆ ಬರ್ತಾ ಇದ್ರೆ ಸೊ ಅದನ್ನ ನಾವೇನಂತ ಕರಿತೀವಿ, ಲಾವಾಸ್ ಅಂತ ಕರಿತೀವಿ. ಸೊ ಇಗ್ನಿಷಿಯಸ್ ರಾಕ್ಸ್ ಆರ್ ಫಾರ್ಮ್ಡ್ ಬೈ ದ ಕೂಲಿಂಗ್ ಆಫ್ ಮ್ಯಾಗ್ಮಾ. ಸೊ ಅದು ಕೂಲ್ ಆದಾಗ ಏನಾಗುತ್ತೆ, ಇಗ್ನಿಷಿಯಸ್ ರಾಕ್ಸ್ ಆಗುತ್ತೆ. ಸೊ ಮೂರ್ ತರ ರಾಕ್ ಇಂಪಾರ್ಟೆಂಟ್ ರಾಕ್ಸ್ ಬರುತ್ತೆ, ಒಂದು ಇಗ್ನಿಷಿಯಸ್ ರಾಕ್ಸ್ ಅಂತ ಬರುತ್ತೆ, ಒಂದು ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ ನಿಮ್ಗೆ ಸೆಡಿಮೆಂಟರಿ ರಾಕ್ಸ್ ಅಂತ ಬರುತ್ತೆ. ಸೊ ಈ ಮೂರ್ ತರ ಇಂಪಾರ್ಟೆಂಟ್ ರಾಕ್ಸ್ ಬರುತ್ತೆ. ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ, ಸೌತ್ ಇಂಡಿಯಾದಲ್ಲಿ ಲಾಂಗೆಸ್ಟ್ ರಿವರ್ ಯಾವುದು, ಉದ್ದವಾದ ನದಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಯಾವುದು ಅಂತ ಅಂದ್ರೆ ಗೋದಾವರಿ. ಓಕೆ, ಸೊ ಗೋದಾವರಿ ಇದನ್ನ ವೃದ್ಧ ಗಂಗಾ ಅಂತ ಕೂಡ ಕರಿತೀವಿ, ಮತ್ತೆ ದಕ್ಷಿಣ ಗಂಗಾ ಅಂತ ಕೂಡ ಕರಿತೀವಿ. ಇದೆಲ್ಲಿ ಹುಟ್ಟುತ್ತೆ ಅಂತ ಅಂದ್ರೆ ತ್ರಯಂಬಕ್ ಇಲ್. ಓಕೆ, ತ್ರಯಂಬಕ್ ಇಲ್ ಇದೆ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಾಸಿಕ್ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ, ಅದು ಮಹಾರಾಷ್ಟ್ರದಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಗೋದಾವರಿ ಮಹಾರಾಷ್ಟ್ರದಿಂದ ಹುಟ್ಟಿ ಸೊ ಆಂಧ್ರ ಪ್ರದೇಶಿಗೆ ಹೋಗಿ ಸೊ ಬಿದ್ದೋಗುತ್ತೆ. ಸೊ ಬೇ ಆಫ್ ಬೆಂಗಾಲ್ ಅಲ್ಲಿ ಎ ಟ್ರೀಲೆಸ್ ಗ್ರಾಸ್ ಲ್ಯಾಂಡ್ ಇಸ್ ಕಾಲ್ಡ್, ಮರಗಳಿಲ್ಲದ ಹುಲ್ಲುಗಾವಲನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳ್ತಾ ಇದಾರೆ. ಸರಿಯಾದ ಉತ್ತರ ಏನು ಅಂದ್ರೆ ಸ್ಟೆಪೀಸ್. ಸರಿಯಾದ ಉತ್ತರ ಸ್ಟೆಪೀಸ್. ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಸ್ಪ್ರೆಡ್ ಅಕ್ರಾಸ್ ಏಷ್ಯಾ ಅಂಡ್ ಯುರೋಪ್ ಆರ್ ಕಾಲ್ಡ್ ಎಸ್ ಸ್ಟೆಪೀಸ್. ಓಕೆ, ಸೊ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಅಂತ ಕರಿತೀವಿ ಇದನ್ನ. ಸೊ ಚಿಕ್ಕ ಚಿಕ್ಕ ಗಿಡಗಳಿರುತ್ತೆ ಇಲ್ಲಿ. ಓಕೆ, ಸೊ ಯೂಶಲಿ ಸೊ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಆನೆ ಆ ಥರದಿರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಟ್ರೀಲೆಸ್ ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ. ಸೊ ಇದನ್ನ ನೋಡ್ಬೋದು, ಗ್ರಾಸ್ ಲ್ಯಾಂಡ್ಸ್, ಟುಂಡ್ರಾ ಇದೆ, ಸ್ಟೆಪೀಸ್ ಇದೆ, ಸವರ್ನ ಇದೆ, ವೆಲ್ಟ್ ಇದೆ, ಸವರ್ನ ಇಲ್ಲೂ ಕೂಡ ಸವರ್ನ ಇದೆ, ಪಂಪಾಸ್ ಇದೆ, ಡೌನ್ ಇದೆ, ವೆಲ್ಟ್ ಇದೆ, ಸೊ ಅದೇ ತರ ಕಾಂಪೋಸ್ ಇದೆ. ಸೊ ಇಷ್ಟು ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಗ್ರಾಸ್ ಲ್ಯಾಂಡ್. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಯಾವೆಲ್ಲ ಕಾಂಟಿನೆಂಟ್ ಅಲ್ಲಿ ಸೊ ಯಾವೆಲ್ಲ ಗ್ರಾಸ್ ಲ್ಯಾಂಡ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಮ್ಯಾಪ್ ನ ನೋಡ್ಕೊಂಡು ಕಾಮೆಂಟ್ ಮಾಡಿ ನೋಡೋಣ. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಯಾವೆಲ್ಲ ಕಾಂಟಿನೆಂಟ್ ಅಲ್ಲಿ ಯಾವೆಲ್ಲ ಗ್ರಾಸ್ ಲ್ಯಾಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಹುಲ್ಲುಗಾವಲು ಇರುತ್ತೆ ಅಂತ. ಟೈಟಾನ್ ಇಸ್ ದ ಲಾರ್ಜೆಸ್ಟ್ ಸ್ಯಾಟಲೈಟ್ ಆಫ್, ಟೈಟಾನ್ ಯಾವ ಸ್ಯಾಟಲೈಟ್, ಯಾವ ಗ್ರಹದ ಸ್ಯಾಟಲೈಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಯಾಟ್ರಾನ್. ಓಕೆ, ಸರಿಯಾದ ಉತ್ತರ ಸ್ಯಾಟ್ರಾನ್. ಸೊ ಮುಂದಿನ ಪ್ರಶ್ನೆ ನೋಡಿ, ವೇರ್ ಇಸ್ ದ ಪೀರ್ ಪಂಜಲ್ ಪಾಸ್ ಲೊಕೇಟೆಡ್, ಪೀರ್ ಪಂಜಲ್ ಪಾಸ್ ಎಲ್ಲಿದೆ ಅಂತ ಕೇಳ್ತಾ ಇದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ ಅಲ್ಲಿ ಈ ಪೀರ್ ಪಂಜಲ್ ಪಾಸ್ ಇದೆ. ಸೊ ಈ ಪೀರ್ ಪಂಜಲ್ ಪಾಸ್ ಬಗ್ಗೆ ನೋಡ್ಕೋಬೇಕು ಅಂತ ಅಂದ್ರೆ, ಸೊ ಜಮ್ಮು ಕಾಶ್ಮೀರ ಅಲ್ಲಿದೆ. ಸೊ ವ್ಯಾಲಿ ಕನೆಕ್ಟ್ಸ್ ವಿತ್ ರಜೌರಿ ಡಿಸ್ಟ್ರಿಕ್ಟ್ ಅಂಡ್ ಪೂಂಚ್ ಡಿಸ್ಟ್ರಿಕ್ಟ್ ಆಫ್ ಜಮ್ಮು ರೀಜನ್. ಸೊ ಅದೇನು ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ನೋಡ್ಬೋದು ಯಾವೆಲ್ಲ ಪಾಸಸ್ ಇದೆ ಅಂತ ಹೇಳ್ಬಿಟ್ಟು, ಚಾಂಗ್ಲಾ ಪಾಸ್ ಇಂಪಾರ್ಟೆಂಟು, ಜುಜಿಲಾ ಪಾಸ್ ಇಂಪಾರ್ಟೆಂಟು, ಕುರ್ದಾಂಗ್ಲಾ ಪಾಸ್ ಇಂಪಾರ್ಟೆಂಟು, ತಾಂಗ್ಲಾ ಪಾಸ್ ಇಂಪಾರ್ಟೆಂಟು, ಬಾರಲಾಚಾ ಪಾಸ್ ಬಹಳ ಸತಿ ಕೇಳಿದ್ದಾರೆ, ಶಿಪ್ಕಿಲಾ ಪಾಸ್ ಕೂಡ ಬಹಳ ಸತಿ ಕೇಳಿದ್ದಾರೆ, ಬನೀಲ್ ಪಾಸ್, ಪೀರ್ ಪಂಜಲ್ ಪಾಸ್ ನೋಡಿ ಈಗ ಕೇಳ್ತಾ ಇದ್ದಾರೆ, ಅದೇ ಥರ ಬುರ್ಜಿಲಾ ಪಾಸ್, ನಂತರ ಕರಕೋರಂ, ಅಗಿಲ್. ಸೊ ಇದೆಲ್ಲವನ್ನು ಬಹಳ ಇಂಪಾರ್ಟೆಂಟ್ ಪಾಸಸ್ ಇನ್ ಇಂಡಿಯಾ. ಸೊ ದುಲ್ಹಾಸ್ತಿ ಪ್ರಾಜೆಕ್ಟ್ ಇಸ್ ಸಿಚುಯೇಟೆಡ್ ಆನ್ ವಿಚ್ ರಿವರ್, ದುಲ್ಹಾಸ್ತಿ ಯೋಜನೆಯು ಯಾವ ನದಿಯ ಮೇಲಿದೆ ಅಂತ ಕೇಳ್ತಾ ಇದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚೆನಾಬ್. ಓಕೆ, ಆಪ್ಷನ್ ಎ ಚೆನಾಬ್. ದುಲ್ಹಾಸ್ತಿ ಪವರ್ ಸ್ಟೇಷನ್ ಇಸ್ ರನ್ ಆಫ್ ದ ರಿವರ್ ಸ್ಕೀಮ್ ಹಾರ್ವೆಸ್ಟಿಂಗ್ ಕೆಪಾಸಿಟಿ ಆಫ್ 390 ಮೆಗಾವ್ಯಾಟ್. ಸೊ ಯಾವ ನದಿಯ ಮೇಲಿದೆ ಅಂದ್ರೆ ಚೆನಾಬ್ ರಿವರ್ ಇದೆ ಅಲ್ವಾ, ಚೆನಾಬ್ ರಿವರ್ ಮೇಲಿದೆ. ಇಂಡಸ್ ವಾಟರ್ ಟ್ರೀಟಿ ಆಗುತ್ತಲ್ವಾ, ಇಂಡಸ್ ವಾಟರ್ ಟ್ರೀಟಿ ಆದಾಗ ಸೊ ಯಾವೆಲ್ಲ ರಿವರ್ ಇಂಡಿಯಾಗೆ ಬರುತ್ತೆ ಅಂತ ಅಂದ್ರೆ ಆರ್ ಬಿ ಎಸ್ ಅಂದ್ರೆ ರವಿ, ಬಿಯಾಸ್ ಮತ್ತೆ ಸಟ್ಲಜ್. ಓಕೆ, ಅದೇ ತರ ಪಾಕಿಸ್ತಾನಕ್ಕೆ ಯಾವ್ದೆಲ್ಲ ಹೋಗುತ್ತೆ ಅಂದ್ರೆ ಇಂಡಸ್, ಚೆನಾಬ್ ಮತ್ತೆ ಜೇಲಂ. ಇಂಡಸ್, ಚೆನಾಬ್ ಮತ್ತೆ ಜೇಲಂ. ಸೊ ಇಂಡಿಯಾಗೆ ಯಾವ್ದು ಬರುತ್ತೆ, ರವಿ, ಬಿಯಾಸ್ ಮತ್ತೆ ಸಟ್ಲಜ್ ಇಂಡಿಯಾಗೆ ಬರುತ್ತೆ. ಸೊ ಇಂಡಸ್, ಚೆನಾಬ್ ಮತ್ತೆ ಜೇಲಂ ಪಾಕಿಸ್ತಾನಕ್ಕೆ ಹೋಗುತ್ತೆ. ವಿಚ್ ಇಸ್ ದ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ, ಲಾಂಗೆಸ್ಟ್ ಲೇಕ್ ಯಾವುದು, ಭಾರತದಲ್ಲಿ ಲಾಂಗೆಸ್ಟ್ ಉದ್ದದ ಸರೋವರ ಯಾವುದು ಅಂತ ಕೇಳ್ತಾ ಇದ್ರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಸಿ, ವೆಂಬನಾಡ್ ಲೇಕ್. ವೆಂಬನಾಡ್ ಲೇಕ್ ಎಲ್ಲಿದೆ ಅಂತಂದ್ರೆ ಕೊಟ್ಟಾಯಂ ಡಿಸ್ಟ್ರಿಕ್ಟ್ ಆಫ್ ಕೇರಳ. ಇಟ್ ಈಸ್ ದ ಲಾರ್ಜೆಸ್ಟ್ ಲೇಕ್ ಆಫ್ ಕೇರಳ ಅಂಡ್ ಲಾಂಗೆಸ್ಟ್ ಲೇಕ್ ಇನ್ ದ ಕಂಟ್ರಿ. ಲಾರ್ಜೆಸ್ಟ್ ಲೇಕ್
ಇನ್ ಕೇರಳ ಅಂಡ್ ಲಾಂಗೆಸ್ಟ್ ಲೇಕ್ ಉದ್ದವಾದ್ದು ಆಯ್ತಾ. ಸೊ ಲಾರ್ಜೆಸ್ಟ್ ಅಲ್ಲ ಇದು, ಇಂಡಿಯಾಕ್ಕೆ ಲಾರ್ಜೆಸ್ಟ್ ಅಲ್ಲ. ಸೊ ಇಂಡಿಯಾಕ್ಕೆ ಲಾರ್ಜೆಸ್ಟ್ ಲೇಕ್ ಯಾವುದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಸೊ ಅದರ್ ಲೇಕ್ ಯಾವ್ದಾವ್ದು ಕೇರಳದಲ್ಲಿರೋದು ಅಂತ ಅಂದ್ರೆ ಅಷ್ಟಮುಡಿ ಲೇಕ್ ಮತ್ತೆ ಪೆರಿಯಾರ್ ಲೇಕ್. ಅಷ್ಟಮುಡಿ ಲೇಕ್ ಮತ್ತೆ ಪೆರಿಯಾರ್ ಲೇಕ್. ದ ಕ್ಯಾಪಿಟಲ್ ಆಫ್ ವಿಚ್ ಸ್ಟೇಟ್ ಈಸ್ ಲೊಕೇಟೆಡ್ ಆಫ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕೇಳ್ತಿದ್ದಾರೆ. ಕರ್ಕಟಕ ಸಂಕ್ರಾಂತಿಯ ಮೇಲೆ ಯಾವ ರಾಜ್ಯದ ರಾಜಧಾನಿ ಇದೆ ಅಂತ ಹೇಳ್ಬಿಟ್ಟು, ರಾಂಚಿ, ಲಕ್ನೋ, ಭೂಪಾಲ್, ಕಲ್ಕತ್ತಾ ಅಂತ ಕೇಳ್ತಿದ್ರೆ, ಇದಕ್ಕೆ ಸರಿಯಾದ ಉತ್ತರ ರಾಂಚಿ. ಸರಿಯಾದ ಉತ್ತರ ರಾಂಚಿ. ಸೊ ಇನ್ ಇಂಡಿಯಾ ದ ಕ್ಯಾನ್ಸರ್ ಪಾಸಸ್ ಥ್ರೂ 8 ಸ್ಟೇಟ್ಸ್. ಸೊ ಫಸ್ಟ್ ಕ್ವಶನ್ ಇತ್ತಲ್ವಾ, ಸೊ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ ಮತ್ತೆ ಮಿಜೋರಾಂ. ಇಷ್ಟು ಸ್ಟೇಟಲ್ಲಿ ಇದೆ. ಇಲ್ಲಿ ನೀಟಾಗಿ ಕಾಣುತ್ತೆ ನೋಡಿ ನಿಮಗೆ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ ಮತ್ತೆ ಮಿಜೋರಾಂ. ಇಷ್ಟು ಸ್ಟೇಟಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗಿ ಹೋಗುತ್ತೆ. ಓಕೆನಾ. ಸೊ ನಮ್ಮ ಸಿದ್ಧಗಂಗಾ ಅಕಾಡೆಮಿಲಿ ಸರ್ ನೀವು ಯಾಕೆ ಇಷ್ಟು ಫಾಸ್ಟಾಗಿ ಹೇಳ್ತಾ ಹೋಗ್ತೀರಾ ಎಲ್ಲ ವೀಡಿಯೋಸು ಅಂತ ಅಂದರೆ, ಸೊ ವಿಲ್ ಗೋನ್ ಟಾಕ್ ನೋ ನಾನ್ ಸೆನ್ಸ್. ಓಕೆ. ಸೊ ಯಾವುದೇ ಆದಂಥ ಟೈಮ್ನ ವೇಸ್ಟ್ ಮಾಡಲ್ಲ ನಿಮಗೆ, ಬಿಕಾಸ್ ಎವ್ರಿ ಮಿನಿಟ್ಸ್ ಕೌಂಟ್ಸ್ ಫಾರ್ ಯುವರ್ ಪ್ರಿಪ್ರೇಷನ್. ನೀವು ಓದ್ತಿಲ್ಲ ಅಂತ ಅಂದರೆ ಯಾರೋ ಒಬ್ಬರು ಮೂಲೆಯಲ್ಲಿ ಕುತ್ಕೊಂಡು ಓದ್ತಾ ಇರ್ತಾರೆ. ಸೊ ಹಾಗಾಗಿ ಸೊ ಬೇರೆ ಬೇಕಾಗಿಲ್ದಿರೋಂಥ ವಿಷಯಗಳನ್ನ ನಿಮಗೆ ಏನೂ ಡಿಸ್ಕಸ್ ಮಾಡೋಕೆ ಹೋಗಲ್ಲ. ಸೊ ನಿಮಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇನೇ ನಾವು ಹೇಳೋದು. ಸೊ ಹಾಗಾಗಿ ಕೀಪ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್.